ಸ್ಟೂಡೆಂಟ್ಸ್, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ನಲ್ಲಿ ಒಂದು ಡಿಫರೆಂಟ್ ಆಗಿರೋ ಕ್ವಶನ್ ಇದೆ. ಇದು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಇಷ್ಟು ದಿನ ಏನ್ ಮಾಡಿದ್ವಿ ಅಂದ್ರೆ ಕಂಪನಿ 10,000 ಶೇರ್ಸ್ ನ ಇಶ್ಯೂ ಮಾಡಿದ್ರೆ, ಪಬ್ಲಿಕ್ ಏನಾದ್ರು 12,000 ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಪರ್ಚೇಸ್ ಮಾಡಿದ್ರೆ, ಆ ಅಪ್ಲಿಕೇಶನ್ 2,000 ಎಕ್ಸ್ಟ್ರಾ ಅಪ್ಲಿಕೇಶನ್ ಮನಿ ಏನ್ ಬಂದಿದೆ ಅದನ್ನ ವಾಪಸ್ ಮಾಡೋದನ್ನ ಕಲ್ತ್ಕೊಂಡ್ವಿ ಇದ್ರ ಹಿಂದಿನ ಕ್ಲಾಸಸ್ ಅಲ್ಲಿ. ಕರೆಕ್ಟ್. ಆದ್ರೆ ಈ ಕ್ಲಾಸ್ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ, ಆ ಎಕ್ಸ್ಟ್ರಾ ಬಂದಿರೋ ಅಪ್ಲಿಕೇಶನ್ ದುಡ್ಡನ್ನ ಕಂಪನಿನೇ ಉಳಿಸ್ಕೊಂಡು, ಆ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಅಪ್ಲೈ ಅಡಾಪ್ಟ್ ಏನ್ ಮಾಡೋಣ, ಡಿಡಕ್ಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿಲ್ಲ. ಓಕೆನಾ? ಈಗ ಅಪ್ಲಿಕೇಶನ್ ದುಡ್ಡು ಎಕ್ಸ್ಟ್ರಾ ದುಡ್ಡು ಏನ್ ಮಾಡ್ತಾ ಇರಪ್ಪ ಅಲ್ಲ, ರಿಟರ್ನ್ ಮಾಡ್ತಾ ಇಲ್ಲ, ಏನ ಬೇರೆ ಏನೋ ಯೋಚನೆ ಮಾಡ್ತಾ ಇದೆಯಾ? ಆಗುತ್ತೆ ಬಿಡು, ನಿಂಗೆ ಹೋಗ್ಬೇಕೆ ಮಾಡೋದ. ಈಗ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಇನ್ ದ ಫಾಲೋಯಿಂಗ್ ಮ್ಯಾನರ್ ಆನ್ ಅಪ್ಲಿಕೇಶನ್ 3 ಆನ್ ಅಲಾಟ್ಮೆಂಟ್ ರುಪೀಸ್ 3 ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ರುಪೀಸ್ 4. ದಿ ಕಂಪನಿ ರಿಸೀವ್ ಫಾರ್ 12,000 ಶೇರ್ ಅಪ್ಲಿಕೇಶನ್ಸ್ ಅಂಡ್ ಡಿಸೈಡೆಡ್ ಟು ಅಡ್ಜಸ್ಟ್ ಎಕ್ಸಸ್ ಅಪ್ಲಿಕೇಶನ್ ಮನಿ ಆನ್ ಅಲಾಟ್ಮೆಂಟ್ ಸ್ಟೇಜ್. ಆನ್ ಅಲಾಟ್ಮೆಂಟ್ ಸ್ಟೇಜ್ ಆಲ್ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಪಾಸ್ ಜರ್ನಲ್ ಎಂಟ್ರಿ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ, ಇಲ್ಲಿ ನಿಮಗೆ ಒಂದು ಸ್ಮಾಲ್ ಏನು ಕ್ಯಾಲ್ಕುಲೇಷನ್ಸ್ ನ ತೋರಿಸಬೇಕು. ಅದನ್ನ ಫಸ್ಟ್ 2 ಎಂಟ್ರೀಸ್ ಮುಗಿಸ್ಬಿಟ್ಟು ಆಮೇಲೆ ನೋಡೋಣ. ಓಕೆನಾ? ಈಗ ಫಸ್ಟ್ ಜರ್ನಲ್ ಎಂಟ್ರಿ ಏನಪ್ಪ ಅಂತಂದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಕರೆಕ್ಟಾ? ನೋಡಿ, ಕಂಪನಿ ಇಶ್ಯೂ ಮಾಡಿರೋದು 10,000 ಶೇರ್ಸು, ಪಬ್ಲಿಕ್ ಅಪ್ಲೈ ಮಾಡಿರೋದು 12,000 ಶೇರ್ಸು. ಒಂದೊಂದು ಅಪ್ಲಿಕೇಶನ್ಗೆ 300 ರೂಪಾಯಿ ಕೊಟ್ಟು ಅಪ್ಲೈ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಕಂಪನಿ ಒಟ್ಟು 12,000 ಶೇರ್ಸ್ ನ ಅಪ್ಲಿಕೇಶನ್ಸ್ ನ 3 ರುಪೀಸ್ ಪ್ರಕಾರ 36,000 ರುಪೀಸ್ ನ ರಿಸೀವ್ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್ ಏನಪ್ಪ? ಮಾಡಿದಾರ ಇಲ್ವ? ಮಾಡಿದ್ದಾರೆ. ಹಾಗಾದ್ರೆ ನೆರೇಷನ್ ಏನಂತ ಬರೀತೀವಿ? ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ ಅಂತ ಬಂದ್ಬಿಡ್ತೀವಿ. ನೋಡಿ, ಒಂದ್ ನಿಮಿಷ, ಕಂಪನಿ ಇಶ್ಯೂ ಮಾಡಿರೋದು 10,000 ಶೇರ್ಸ್, ಪಬ್ಲಿಕ್ ಅಪ್ಲೈ ಮಾಡಿರೋದು 12,000 ಶೇರ್ಸ್, ಗೆ ಬರಬೇಕಾಗಿರೋದು 30,000, ಬಂದಿರೋದು 36,000, ಅಲ್ಲಿಗೆ ಇನ್ನೂ ಎಷ್ಟು ಜಾಸ್ತಿ ಬಂದಿದೆ? 6,000 ರುಪೀಸ್ ಜಾಸ್ತಿ ಬಂದಿದೆ. ಹಾಗಾದ್ರೆ ನಮಗೆ ಈ ಶೇರ್ ಅಪ್ಲಿಕೇಶನ್ ಅಲ್ಲಿ ಬರಬೇಕಾಗಿದ್ದು 30,000, ಆಮೇಲೆ ರೈಟ್ ಅನ್ನೋ, ಆದ್ರೆ ಬಂದಿರೋದೆಷ್ಟು? 36,000. ಈಗ ನಾನು ಏನ್ ಪ್ಲಾನ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಎರಡನೇದ್ ಏನಂತ ಬರೀತೀವಿ ಅಂದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಏನಿದು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಬರೀತೀನಿ ಗೊತ್ತಾ? 30,000 ಬರೀತೀನಿ ಸರ್. ಇನ್ನು 6,000 ರೂಪಾಯಿ ಯಾಕೆ ಸರ್ ಹಾಕ್ಲಿಲ್ಲ, ಯಾಕೆ ಹಾಕಿಲ್ಲ ಅಂತ ಆಮೇಲೆ ಹೇಳಿ. ಓಕೆನಾ? ಈಗ 36,000 ರೂಪಾಯಿ ಶೇರ್ ಅಪ್ಲಿಕೇಶನ್ ಬಂದಿರೋದು, ಆದ್ರೆ ನಮಗೆ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಎಷ್ಟು? 30,000. ನಾವು ಶೇರ್ ಕ್ಯಾಪಿಟಲ್ ಹಾಕಿದ್ರೆ ಎಷ್ಟಕ್ಕೆ ಹಾಕ್ಬೇಕು? 30,000 ಹಾಕ್ಬೇಕು, ಹೌದಾ ಇಲ್ವೋ? ಹಾಗಾದ್ರೆ ಈ 6,000 ಏನ್ ಮಾಡ್ಬೇಕಂತೆ? ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ನಮ್ಗೆ ಎಷ್ಟು ದುಡ್ಡು ಬರಬೇಕಾಗಿತ್ತಲ್ವಾ, ಅದರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಎಷ್ಟು ಬರಬೇಕು ಅದ್ರಲ್ಲಿ ಅಡ್ಜಸ್ಟ್ ಮಾಡೋಣ. ಹಾಗಾದ್ರೆ ನಾವು 3ನೇ ಪಾಯಿಂಟ್ ಅಲ್ಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಅರ್ಥ ಆಗ್ತದೆ? ಈಗ ಶೇರ್ ಅಪ್ಲಿಕೇಶನ್ ಅಕೌಂಟ್ 36ರಲ್ಲಿ 30 ಹೋಯ್ತು, ಕರೆಕ್ಟಾ? ಇನ್ನೆಷ್ಟಿದೆ? 6,000 ಇದೆ. ಕರೆಕ್ಟ್ ಏನಪ್ಪ? 6,000 ರೂಪಾಯಿ ತಗೋತೀನಿ. ಈಗ ನಮಗೆ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ 10,000 ಬೇಕಾಗಿರೋದು, ಅಲಾಟ್ಮೆಂಟ್ ಮಾಡಬೇಕಾಗಿರೋದು. 12,000 ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಎಕ್ಸ್ಟ್ರಾ? 6,000 ದುಡ್ಡಿದೆ. ಹಾಗಾದ್ರೆ 10,000 ಇಂಟು 3 ರೂಪಾಯಿ ಅಂದ್ರೆ ಎಷ್ಟಾಯ್ತಪ್ಪ? 30,000 ಆಯ್ತು. ಈ 30,000 ಎಕ್ಸ್ಟ್ರಾ ನಮ್ಮ ಹತ್ರ ಎಷ್ಟಿದೆ ಆಲ್ರೆಡಿ? 6,000 ರೂಪಾಯಿ ಇದೆ. ಹಾಗಾದ್ರೆ ಈ 10,000 ನಾವು ಎಷ್ಟು ದುಡ್ಡು ತಗೊಂಡ್ರೆ ಸಾಕಾಗುತ್ತೆ? 24,000 ತಗೊಂಡ್ರೆ ಸಾಕಾಗುತ್ತೆ. ಕರೆಕ್ಟಾ? ಹಾಗಾದ್ರೆ ಶೇರ್ ಅಲಾಟ್ಮೆಂಟ್ ಇಂದ ಎಷ್ಟು ತಗೊಳ್ತಾ ಇರ್ತೀವಿ?
24,000 ರೂಪಾಯಿ ತಗೊಳ್ತಾ ಇದ್ದೀವಿ. ಇನ್ನು ಉಳಿದಿರೋದನ್ನ ಶೇರ್ ಅಪ್ಲಿಕೇಶನ್ ಇಂದ ಅಡ್ಜಸ್ಟ್ಮೆಂಟ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಒಟ್ಟು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಕ್ಯಾಪಿಟಲ್ ಗೆ? ಎಷ್ಟು? 30,000 ಅಂತ ಮಾಡ್ಬೇಕು. ಅರ್ಥ ಆಯ್ತಾ ಈಗ? ಎಸ್ ಆರ್ ನೋ? ಎಸ್ ಸರ್. ಈಗ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ದುಡ್ಡು ಬರ್ತಾ ಇದೆ. ಯಾವ್ದ್ರಿಂದ? ಶೇರ್ ಅಲಾಟ್ಮೆಂಟ್ ಇಂದ. ಎಷ್ಟು ಬರ್ತಾ ಇದೆ? 30,000 ಬರ್ತಾ ಇದೆಯಾ 24,000 ಬರ್ತಾ ಇದೆಯಾ? 24,000 ಮಾತ್ರ ಬರೋದು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಇಲ್ವೋ? ನಮ್ಗೆ 24,000 ಬರೋದು. ಓಕೆನಾ? ಅಲ್ಲಿಗೆ 36 ಪ್ಲಸ್ 24 ಒಟ್ಟು ಎಷ್ಟಾಯ್ತು? 60,000 ಆಯ್ತು. ಕರೆಕ್ಟಾ? ಇಲ್ಲಿಗೆ ಏನಂತ ಬರ್ತೀವಿ? ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಅರ್ಥ ಆಗ್ತಿದ್ಯಾ? ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಆ ಕನ್ಫ್ಯೂಷನ್ ಗೆ ನಾನು ಉತ್ತರ ಕೊಡ್ತೀನಿ, ನೋಡ್ಕೋ. ಓಕೆನಾ? ಓಕೆ. ಈಗ ಈ ಪಾಯಿಂಟ್ ಬಂದ್ವಲ್ವಾ, ಈ ಪಾಯಿಂಟ್ ನ ನಾನೇನ್ ಮಾಡ್ತೀನಿ ಅಂದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 36,000. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಎಂಟ್ರಿ ಬರೀತಾ ಇದೆ. ಓಕೆನಾ? 36,000 ಬರೀತಾ ಇದ್ದೀನಿ. ಟೂ, ಇದರಲ್ಲಿ ಶೇರ್ ಅಪ್ಲಿಕೇಶನ್ ಅಲ್ಲಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟಪ್ಪ? 30,000. ಉಳಿದಿದ್ದನ್ನ ಬೇಕಾದ್ರೆ ಏನಂತ ಬರೀಬಹುದು? ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅಂತ ಬರೀಬಹುದು. ಅರ್ಥ ಆಗ್ತಾ ಇದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಎಸ್ ಸರ್ ನೋ? ಈ ಎಂಟ್ರಿ ಈ ತರ ಬೇಕಾದ್ರೂ ಬರೀಬಹುದು. ಓಕೆನಾ? ಹಾಗಾದ್ರೆ ಸರ್ ಇದ್ರ ಪ್ಲೇಸ್ ಅಲ್ಲಿ ಇದನ್ ಬರೀತಾ ಇದ್ದ, ಹಾಗಾದ್ರೆ ಇದ್ರ ಪ್ಲೇಸ್ ಅಲ್ಲಿ ಏನ್ ಬರೀತೀರ ಅಂದ್ರೆ, ಆಗ ನಾನು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಂತ ಬರೀತೀನಿ. ಅರ್ಥ ಆಗ್ತಿದ್ಯಾ? ಈಗ ಕಾಲ್ಸ್ ಇನ್ ಅಡ್ವಾನ್ಸ್ ಎಷ್ಟಿದೆ? 6,000 ಇದೆ. ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಎಷ್ಟು ಬರ್ಬೇಕು? ಈಗ ಶೇರ್ ಕ್ಯಾಪಿಟಲ್ ಎಷ್ಟು ಹಾಕಿದ್ದೀನಿ? ಹಳೆಯ ಅಲ್ಲ, ಮದುವೆ ಕಂಡ. ಕರೆಕ್ಟಾ? ಅದೇ ಎಂಟ್ರಿನ ಬರಿದ್ಯಾ? ಸಿ, ನಿಮ್ಗೆ ಕಾಲ್ಸ್ ಇನ್ ಅಡ್ವಾನ್ಸ್ ತೋರಿಸಲೇಬೇಕು ಅಂತ ಹೇಳಿದ್ರೆ ಆಲ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗಿ ನನ್ ಗೊತ್ತಿದೆ ಸರ್ ಅಡ್ಜಸ್ಟ್ ಮಾಡ್ತೀನಿ ಹಿಂಗೆ ಬರ್ಬಿಡ್ತೀನಿ ಅಂತ ಬರಿ, ಎರಡು ತರನು ಹೇಳ್ಬೋದು. ಈಗ ಅಲಾಟ್ಮೆಂಟ್ ಟೋಟಲ್ ಆಗಿ ಫಿನಿಶ್ ಆಯ್ತು. ಈಗ ಫೈನಲ್ ಕಾಲ್ ಅಲ್ಲಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಇದೆ ಎಸ್ಟಿದ್ಯಪ್ಪ? ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಇಂಟು 4 ರುಪೀಸ್. ಕರೆಕ್ಟಾ? 40,000 ಅಂಡ್ 40,000 ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಲಾಸ್ಟ್ ಎಂಟ್ರಿ ಏನಂತ ಕೊಡ್ತೀವಿ? ಬ್ಯಾಂಕ್ ಅಕೌಂಟ್ ಡೆಬಿಟ್. ಹೇಳ ಬಂದಿಲ್ಲ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಹೇಳಿದ್ರೆ ಎಲ್ಲಿ ಮುತ್ತು ಉದ್ರಾಗ್ಬಿಡುತ್ತ ಅಂತ ಏನ್ರಿ ನಿರೇಶನ್ ಅಂತ ಬರೀತೀರಾ? ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್. ಇದು ಅರ್ಥ ಆಯ್ತಾ?